ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ದುರ್ಗಾದಾಸ್. ನೋಡ್ರಿಪ್ಪ, ರೊಕ್ಕ ರೊಕ್ಕ ಎಲ್ಲಿ ರೊಕ್ಕಕ್ಕಾಗೆ ಹೊಡೆದಾಡ್ತಾರ, ರೊಕ್ಕಕ್ಕಾಗೆ ಹೊಡೆದಾಡ್ತಾರೆ. ಎಲ್ಲಿ ನೋಡಿದ್ರು ರೊಕ್ಕನ ನೋಡ್ರಿ. ನೀವು ಸರ್ಕಾರಿ ಕಚೇರಿಗೆ ಹೋಗ್ರಿ, ಯಾವುದೋ ಒಂದು ಆಫೀಸ್ಗೆ ಹೋಗ್ರಿ, ಎಲ್ಲಿ ಕೇಳ್ತೀರಿ ರೊಕ್ಕ ಕೊಡ್ಬೇಕು. ಎದಕ್ಕೆ ಏನ್ರಿ ರೊಕ್ಕ ಅಂದ್ರೆ ಲಂಚ ರೀ, ಹಂಗಾಗ್ಬಿಟ್ಟತಿ ರೀ. ರೊಕ್ಕ ಎಲ್ಲರಿಗೆ ರೊಕ್ಕ ಇಲ್ಲದ ಜೀವನ ಇಲ್ಲ ಅನ್ನೋಂಗೆ ಹೋಗ್ಬಿಟ್ಟತಿ ರೀ. ಏನು ಮಾಡ್ತೀರಿ? ಒಂದು ಟೈಮ್ನಾಗ ಪುಣ್ಯದ ಲೆಕ್ಕ ಮಾಡಿರಿ ಅಕ್ಕ, ಪುಣ್ಯದ ಲೆಕ್ಕ ಮಾಡಿರಿ ಅಕ್ಕ. ಬೇಕಾದಾಗ ರೊಕ್ಕ ಸಿದ್ಧಾರೂಢರು ಇರುವ ತನಕ್ಕೆ ಇರುವಾಗ ಪಕ್ಕ ಇನ್ನಲ್ಲಿಯ ದುಃಖ ಅಂಥೇಳಿ ಅಂದ್ರಿ ಹಿರಿಯರು. ಆದರೆ ಈಗ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಎಲ್ಲ ಸರ್ಕಾರಿ ಕಚೇರಿಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ಏನೇ ಮಾಡಿರಿ, ಪಿ ಒನ್ ಇಂದ ಹಿಡ್ಕೊಂಡು ಕ್ಲಾರ್ಕ್ವರೆಗೂ ಬರೀ ರೊಕ್ಕನ ಕೊಡ್ಬೇಕ್ರಿ. ದೊಡ್ಡ ದೊಡ್ಡ ಉದ್ಯೋಗ ಇರೋರಿಗೂ ರೊಕ್ಕ ಕೊಡ್ಬೇಕು ನೋಡ್ರಿ. ಅದಕ್ಕೆ ಹೇಳ್ತೀನಿ, ಅದರೊಳಗೆ ನಮ್ಮ ತಹಸೀಲ್ದಾರ್ ಸಾಹೇಬರ ವಿಚಾರ ಹೇಳಕ್ಕತ್ರ ಅವ್ರ ಆಫೀಸ್ ಒಳಗೆ ಬೋರ್ಡ್ ಹಾಕ್ಯಾರ್ರಿ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತೇಳಿ ಬೋರ್ಡ್ ಹಾಕ್ಯಾರ್ರಿ. ತಮ್ಮ ಪಾಡಿಗೆ ತಾವಾಯಿತು, ತಮ್ಮ ವರ್ಕ್ ಆಯಿತು ಅಂತೇಳಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತೇಳಿ ತಮ್ಮ ಕೆಲಸ ಮಾಡ್ಕೊತ ಅವರು ಆರಾಮದಾರಿ. ಆದ್ರೆ ಅಕ್ಕಪಕ್ಕದ ಸಿಬ್ಬಂದಿಗಳು ಕೆಲಸ ಮಾಡಕತ್ತಾರಲ್ರಿ, ಅವರೇನು ಏನೇನು ಘಟನೆಗಳು ಮಾಡ್ತಾರೆ, ಹೆಂಗೆಂಗೆ ಜನರ ಜೊತೆ ರೊಕ್ಕ ಕೇಳ್ತಾರೆ, ಎದ್ರ ಸಂಬಂಧ ರೊಕ್ಕ ಇಸ್ಕೊತಾರೆ, ಎಂತ ಲಂಚ ಕೇಳ್ತಾರೆ. ಇದು ಘಟನೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಕತ್ತಿರಪ್ಪ, ಇದೇನು ನಡತ್ತೆ ಅಂತ ಕೇಳಕತ್ತಿರನ. ನಮ್ಮ ಧಾರವಾಡದ ರೇಣೂ ಆಫೀಸ್ನಾಗ ನಡತ್ತೆ ನೋಡ್ರಿ, ನೋಡ್ರಿ ಈ ದೃಶ್ಯ ನಿಮಗೆ ಗೊತ್ತಾಕತ್ತಿ. ಜನ ಹೆಂಗಿರಬೇಕು, ಏನು ಮಾಡ್ಬೇಕು ಅನ್ನೋದು, ರೊಕ್ಕದ ಸಂಬಂಧ ಎಲ್ಲ ಹೆಂಗೆ ಹೆಂಗೆ ಬಡದಾಡಕತ್ತಾರ ಅಂತ ಈ ದೃಶ್ಯ ನಿಮ್ಮ ಮುಂದೆ ಇಡಾಕತ್ತೇನೆ ರೀ. ನಾನು ಅಷ್ಟು ಮಂಜೂರು ಮಾಡ್ಕೊಡ, ನೀನು ಅದು ಸ್ವಲ್ಪ ಕೊಡ್ತೀನಿ ಇವತ್ತೆ. ಏನು ಅಷ್ಟು ಮಂಜೂರು ಮಾಡ್ಕೊಡವ, ತಿಂಗಳ ಲೇಟ್ ಬಂದಿಲ್ಲ, ಒಂದು ದಿವಸ ಎರಡು ದಿವಸ ಏನು ಗೊತ್ತಾಗತ್ತಿಲ್ಲ ನಿನಗೆ, ಹೇಳಿದ ಅರ್ಥ ಆಗಂಗಿಲ್ಲ ನಿನಗೆ. ಅಲ್ಲೇ ಇಟ್ಕೊಂಡು ನೀ ಅಲ್ಲೇ ಇಟ್ಕೊಂಡು ಈ ಕಡೆ ಇಟ್ಕೊಂಡು ನಾ ಕೊಡ್ತೀನಿ ಉಳ್ಕಿದ್ದೆ, ನೀ ಇಟ್ಕೋ ಅಲ್ಲೇ. ಆ ಪಿ ಎಚ್ ಪಿ ಅವು ಫಾರ್ಮ್ ಕೊಡ ಅರ್ಜಿ, ಅವು ಬೇಡ ನಿನ್ ಕಡೆ ಪಿ ಎಂ ಪಿ ಅವು ಕೂಡ ಅರ್ಜಿ ಬೇಡ ಬೇಡ, ನೀ ನಾಲ್ಕು ಮಂದಿ ಅರ್ಜಿ ಅದಲ್ಲ ಅವನು ಕೊಡೆ, ಅವನು ಇಸ್ಕೊಂತೀನಿ ಅವನು. ಇದು ನೀ ಮಾಡೋದು ಬೇಡ, ನೀ ಮಾಡ್ಕಿಸ್ಕೊಡೋದು ಇದ್ರೆ ಹಿಂಗೆ ಹಾಕಿ ತಗೋ, ಇದು ಮನೆ ಇಟ್ಕೊಂಡು ಸಸಿ ಇಲ್ಲೇ ಇದು ಮಾಡ್ಕೊಂಡು ಕುಂದ್ಮಂತೀರಿ, ಅಕ್ಕನ ತಗೊಂಡು ಎಲ್ಲ ತಗೊಂಡ್ರೆ ಸರ ಇಲ್ಲಿ ಇಟ್ಕೊಂಡ್ ಕೇಸ್ ಸುಮ್ಮನೆ ಸಹಿ ಆಗಿ ಅಂತ ಆಮೇಲೆ ಟಿವಿಯರ್ ಕರ್ಸ್ತೀನಿ ತೋರಿ, ಟಿವಿಯರ್ ಕರ್ಸದ ಗೊತ್ತಾಗತ್ತದೆ ಏನ್ ಯಾರ ಬಣ್ಣ ಏನ ಯಾರು ಒಳಗ ಹೋಗ್ತಾ ಹೊರಗೆ ಹೋಗ್ತೈತಿ. ಈಗ ನಿಮ್ಮಂದ್ರೆ ಬಂದು ನಿಮ್ಗಾರ ಹೇಳ್ಬಂದಿ ನೋಡ್ರಿ, ಅವ್ರ ಒಂದು ನಾಲ್ಕೈದು ರೂಪಾಯಿ ಮಾಡ್ಕೊಡೋಣ್ರಿ, ಅವ್ನು ಹೇಳ್ತೀನಿ ನೋಡ್ರಿ. ಹಾ ಹೇಳ್ತೀನಿ ಮಾಡಿಸ್ಕೊಂಡ್ರೆ ಸರ್ ಫಾರ್ಮರ್ ಜೀವನ್ ತಿಂಗಳ ಲೇಟ್ ಅಂತ ಕುಂತಾನ್ರಿ, ಅವ್ ಸಹಿ ಆಗಿದ ಸತಿಗೆ ಆಗಿಲ್ಲ ಅಂತ ಮತ್ತೆ ರೊಕ್ಕ ಇಸ್ಕೊಂಡ್ ಸಿಟ್ಟ ಇಟ್ಕೊಂಡ್ ಕುಂತಾನ್ರಿ. ಅವ
ರುದ್ರಪ್ಪ ನಾ ನಿಮ್ ಕೈ ಕೊಟ್ಟಿನ ಉಪ ತಹಸೀಲ್ದಾರ್ ಕೆಲಸ
हलो नमस्कार वो